ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಬಳ್ಳಾರಿಲಿ ದೊಡ್ಡ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳಿ ಪೂಜೆ ಮಾಡಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಪೂಜೆ ಮಾಡುವಂಥ ಅರ್ಚಕರು ದರ್ಶನ್ ಅವರ ಅಭಿಮಾನಿಗಳು ತಂದಿದ್ದಂತಹ 4-5 ಫೋಟೋಗಳನ್ನ ಆ ಗರ್ಭಗುಡಿಯಲ್ಲಿ ಇಟ್ಟಿರ್ತಾರೆ. ಅವ್ರು ಏನಕ್ಕೆ ಇಟ್ಟಿರ್ತಾರೆ, ಯಾರು ಹೇಳಿದ್ರು, ಅದ್ಯಾವುದು ನಮಗೆ ಗೊತ್ತಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗುತ್ತೆ. ಅದಾದಮೇಲೆ ಆ ಅರ್ಚಕರನ್ನು ಅಮಾನತು ಮಾಡ್ತಾರೆ ಈ ಒಂದು ಕಾರಣದಿಂದ. ಇದು ಎಲ್ಲ ಚಾನಲಲ್ಲೂ ಕೂಡ ತುಂಬ ಕಡೆ ಸುದ್ದಿ ಆಗುತ್ತೆ, ನಾನು ಕೂಡ ಚಾನಲಲ್ಲಿ ಸುದ್ದಿ ಮಾಡಿರ್ತೀನಿ. ಇದಾದಮೇಲೆ ಒಂದಷ್ಟು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಾರೆ, ಮೇಲ್ ಮಾಡಿದ್ದಾರೆ, ಆ ಅರ್ಚಕರು ಇವಾಗ ಕೆಲಸ ಕಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕೈಯಿಂದ ಏನಾದರೂ ಧನ ಸಹಾಯ ಮಾಡೋಕ್ಕಾಗುತ್ತೆ ಅಂತಂದರೆ ನಾವು ಮಾಡೋಕ್ಕೆ ಬಯಸ್ತೀವಿ. ಹಾಗಾಗಿ ಅವ್ರದ್ದು ಫೋನ್ ನಂಬರ್, ಗೂಗಲ್ ಪೇ ನಂಬರು ಏನಾದರೂ ಇದ್ದರೆ ಕೊಡಿ, ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಸ್ವಇಚ್ಛೆಯಿಂದ ಕಮೆಂಟ್ ಮಾಡಿದ್ದಾರೆ, ಮೇಲ್ ಮಾಡಿದ್ದಾರೆ. ಅದಕ್ಕೆ ನಾನು ಅಂದ್ಕೊಂಡೆ ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕಲ್ಲೂ ಅಭಿಮಾನಿಗಳು ಇದ್ದೇ ಇದ್ದಾರೆ. ಬಳ್ಳಾರಿಲಿರುವಂಥ ಅಭಿಮಾನಿಗಳು ಏನಾದರೂ ನೋಡ್ತಾ ಇದ್ದರೆ ಆ ಅರ್ಚಕರದು ಫೋನ್ ನಂಬರ್ ಏನಾದರೂ ನಿಮಗೆ ಸಿಕ್ಕಿದ್ರೆ, ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಆ ದೇವಸ್ಥಾನದ ಹತ್ರ ಹೋಗಿ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಆ ಫೋನ್ ನಂಬರ್ಗೆ ನಾನು ಕಾಲ್ ಮಾಡಿ ಅವರೇನಾ ಅಂತ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಯಾರ್ಯಾರು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ಇವ್ರ ಫೋನ್ ನಂಬರ್ನ ನಾನು ಕೊಡ್ತೀನಿ. ಎಲ್ಲೋ ನೀವು ಮಾಡೋ ಒಂದು ಪುಟ್ಟ ಸಹಾಯ ನಿಜವಾಗ್ಲೂ, ಅವ್ರು 1 ರೂಪಾಯಿ ಕೊಡ್ತಾರೋ 1,000 ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಕೈಲಿ ಆದಷ್ಟು ಅವ್ರು ಕೊಡ್ತಾರೆ. ಎಲ್ಲೋ ಒಂದು ಕಡೆ ಈ ಸಂದರ್ಭದಲ್ಲಿ ಕೆಲಸನ ಕಳ್ಕೊಂಡಿದ್ದಾರೆ, ಒಂದು ಊಟಕ್ಕೆ ಅವ್ರಿಗೆ ಸಹಾಯ ಆಗ್ಬೋದು, ಯಾವುದೇ ಬೇರೆ ರೀತಿಯಲ್ಲಿ ನೆರವು ಆಗ್ಬೋದು. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ಎಲ್ಲರೂ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು, ಲವ್ ಯು, ಬಾಯ್, ಟೇಕ್ ಕೇರ್.